ಇನ್ನು ಎನ್ಆರ್ ಕ್ಷೇತ್ರದ ಎಸ್ಡಿಪಿಎ ಅಭ್ಯರ್ಥಿ ಅಬ್ದುಲ್ ಮಜೀದ್ ನಾಮಪತ್ರ ಸಲ್ಲಿಕೆ ಮಾಡಿದ್ರು. ಅಜಿತ್ ಸೇಠ್ ನಗರದಿಂದ ರ್ಯಾಲಿ ಮೂಲಕ ಚಾಮುಂಡಿ ವಿಹಾರ ಕ್ರೀಡಾಂಗಣಕ್ಕೆ ಆಗಮಿಸಿದ ನಾಮಪತ್ರ ಸಲ್ಲಿಸಿದ್ರು. ಈ ವೇಳೆ ನೂರಾರು ಕಾರ್ಯಕರ್ತರು ಅಬ್ದುಲ್ ಮಜೀದ್ಗೆ ಸಾಥ್ ನೀಡಿದ್ರು. ಇನ್ನು ಎನ್ಆರ್ ಕ್ಷೇತ್ರದ ಎಸ್ಡಿಪಿಎ ಅಭ್ಯರ್ಥಿ ಅಬ್ದುಲ್ ಮಜೀದ್ ಜೊತೆ ನಮ್ಮ ಪ್ರತಿನಿಧಿ ನಡೆಸಿರುವ ಚಿಟ್ ಚಾಟ್ ಇಲ್ಲಿದೆ. ದಿನೇ ದಿನೇ ರಂಗೇರುತ್ತಿರುವ ರಾಜ್ಯ ರಾಜಕೀಯ ಚುನಾವಣಾ ಕಣದಲ್ಲಿ ಇವಾಗ ಮತ್ತಷ್ಟು ಒಂದು ಕಾವು ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕಂತಂದ್ರೆ ನಿನ್ನೆ ಕಳೆದ ಎರಡು ದಿನಗಳಿಂದ ಈಗಾಗಲೇ ನಾಮಪತ್ರ ಸಲ್ಲಿಕೆಗೆ ರಾಜ್ಯ ಚುನಾವಣಾ ಆಯೋಗ ಅನುಮಾನ ಮಾಡಿಕೊಟ್ಟಿತ್ತು. ಇಂದು ಕೂಡ ಸಾಕಷ್ಟು ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಗೆ ಒಂದು ರೋಡ್ ಶೋ ಮುಖಾಂತರ ಸಾಕಷ್ಟು ಕಾರ್ಯಕರ್ತರೊಳಗೊಂಡು ಈಗಾಗಲೇ ನಾಮಪತ್ರ ಸಲ್ಲಿಕೆ ಹೋಗ್ತಿರುವಂಥದ್ದು. ಇನ್ನು ಮೈಸೂರಿನ ಎನ್ಆರ್ ಕ್ಷೇತ್ರದಲ್ಲಿ ಏನಿದೆ, ಈ ಎನ್ಆರ್ ಕ್ಷೇತ್ರ ಕೂಡ ಒಂದು ಅಲ್ಪಸಂಖ್ಯಾತರು ಮತ್ತು ದಲಿತರು ಒಂದು ಹೆಚ್ಚಾಗಿ ಇರುವಂಥ ಒಂದು ಕ್ಷೇತ್ರದಲ್ಲೂ ಕೂಡ ಈಗ ಎಸ್ಡಿಪಿಐನ ಒಂದು ಅಭ್ಯರ್ಥಿಯಾಗಿ ಅಬ್ದುಲ್ ಮಜೀದ್ ಅವರು ಈಗ ಚಾಮರಾಜ ಏನು ಎನ್ಆರ್ ಕ್ಷೇತ್ರದಿಂದ ಅಭ್ಯರ್ಥಿಯಾಗಿ ಒಂದು ನಾಮಪತ್ರ ಸಲ್ಲಿಕೆ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಅಬ್ದುಲ್ ಮಜೀದ್ ಅವರು ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಎನ್ಆರ್ ಕ್ಷೇತ್ರ ಅಂತಂದ ತಕ್ಷಣ ಒಂದು ದಲಿತರು ಮತ್ತು ಹಿಂದುಳಿದ ವರ್ಗದವರು ಹೆಚ್ಚಾಗಿರುವಂಥ ಕ್ಷೇತ್ರ, ಸೊ ಅಲ್ಲಿ ನಿಮ್ಮ ಸ್ಟ್ರಾಟಜಿ ವರ್ಕೌಟ್ ಆಗುತ್ತಾ ಸರ್ ಈ ಬಾರಿ? ಖಂಡಿತ ನೋಡಿ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಹಿಂದ ವರ್ಗಗಳ ಒಂದು ಕ್ಷೇತ್ರ ಅಂತಿದ್ರೆ ಈ ಕ್ಷೇತ್ರ. ಸರಿಸುಮಾರು 310,000 ಜನಸಂಖ್ಯೆ ಇರುವಂಥ ಈ ಕ್ಷೇತ್ರ ಅಹಿಂದ ಕ್ಷೇತ್ರ. ಹಾಗಾಗಿ ಖಂಡಿತವಾಗಲೂ ಸೋಷಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾದ ಅಭ್ಯರ್ಥಿಯಾಗಿ ನಾನು ಕಳೆದ ಬಾರಿಯೂ ಕೂಡ ಸ್ಪರ್ಧಿಸಿ ಕೆಲವೇ ಮತಗಳ ಅಂತರದಿಂದ ನಾನು ಸೋತಿದ್ದೇನೆ. ನಿಜವಾಗ್ಲೂ ಏನು ಈ ಸಾರಿ ಇಡೀ ಎನ್ಆರ್ ಕ್ಷೇತ್ರದ ಎಲ್ಲ ಜನತೆ ಒಂದು ಬದಲಾವಣೆಯನ್ನು ನಿರೀಕ್ಷಿಸಿದ್ದಾರೆ. ಕಳೆದ 17 ವರ್ಷದಿಂದ ಈ ಕ್ಷೇತ್ರ ಬದಲಾವಣೆ ಆಗಿಲ್ಲ, ಒಂದು ಬದಲಾವಣೆ ಆಗಬೇಕು, ಹೊಸ ಮುಖಗಳು ಬರಬೇಕು, ಒಂದು ಮನ್ವಂತರ ಆಗಬೇಕು ಅಂತೇಳಿ ಏನು ಆಸೆ ಪಡ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ನಾವು ಕೆಲಸ ಮಾಡ್ತಾ ಇದ್ದೇವೆ. ನಾನು ಇಡೀ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ 310,000 ಜನರು ಏನಿದ್ದಾರೆ ಅವರಿಗೆ ಮನವಿ ಮಾಡ್ಕೊಳ್ತಿದ್ದೇನೆ. ಇದೊಂದು ಪ್ರಜಾಪ್ರಭುತ್ವದ ಗೆಲುವು ಆಗಬೇಕು, ಇದು ಜನರ ಗೆಲುವು ಆಗಬೇಕು. ರಾಜಕಾರಣಿಗಳು ಜನಸೇವಕರಾಗಿ ಹೋಗಬೇಕೇ ಹೊರತು ಒಂದು ಜನನಾಯಕರಾಗಿ ಅಲ್ಲ, ಬಾಸ್ ಆಗಿ ಅಲ್ಲ. ನಿಜವಾಗಲೂ 310,000 ಜನಸಂಖ್ಯೆ ಇರುವಂಥ ಈ ಅತ್ಯಂತ ಹಿಂದುಳಿದ ಈ ಕ್ಷೇತ್ರಕ್ಕೆ ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಜನಸೇವನಕ್ಕಾಗಿ ನನ್ನನ್ನು ಆರಿಸಿದರೆ ಖಂಡಿತವಾಗಲೂ ಈ ಕ್ಷೇತ್ರದ ಬದಲಾವಣೆಯನ್ನು ನಾನು ಮಾಡ್ತೇನೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೇನೆ. ಒಂದು ಕಡೆ ಕಾಂಗ್ರೆಸ್ನಿಂದ ತನ್ವೀರ್ ಸೇಠ್ ಅವರು ಕಳೆದ ಬಾರಿ ಕೂಡ ಶಾಸಕರಾಗಿ ಇವಾಗ ಶಿಕ್ಷಣ ಸಚಿವರಾಗಿ ಕಾರ್ಯನಿರ್ವಹಿಸುವಂತರು, ಇನ್ನೊಂದು ಕಡೆ ಏನು ನಮ್ಮ ಏನು ಸಂದೇಶ್ ನಾಗರಾಜ್ ಏನಿದ್ರೆ ಅವರು ಕೂಡ ಒಂದು ಸಂದೇಶ್ ಸ್ವಾಮಿ ಕೂಡ ಒಂದು ಸ್ಪರ್ಧೆ ಮಾಡ್ತಿರುವಂಥದ್ದು, ಈ ಇಬ್ಬರು ಘಟಾನುಘಟಿಗಳ ನಾಯಕರ ಮಂದಿ ನಿಮಗೆ ಕಷ್ಟ ಆಗಲ್ವಾ? ಖಂಡಿತ ಕಷ್ಟ ಇಲ್ಲ ನೋಡಿ, ಜನರ ಈ ಸಾರಿಯ ಚುನಾವಣೆ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ರಾಜಕಾರಣಿಗಳು ನಡೆಸೋದಿಲ್ಲ, ಅಭ್ಯರ್ಥಿಗಳು ನಡೆಸೋದಿಲ್ಲ. ಈ ಸಾರಿಯ ಚುನಾವಣೆ ಜನತೆ ನಡೆಸ್ತಾರೆ, ಈ ಸಲ ಚುನಾವಣೆಯನ್ನು ಜನತೆ ನಡೆಸ್ತಾರೆ. ನೀವು ನೋಡ್ತಾ ಇರಿ, ಅಬ್ದುಲ್ ಮಜೀದ್ ಅವರ ಪರವಾಗಿ ಜನರು ಹೋಗಿ ಮತದಾನವನ್ನು ಕೇಳ್ತಾರೆ, ಜನರು ಹೋಗಿ ಚುನಾವಣೆಯನ್ನು ಮಾಡ್ತಾರೆ, ಜನರು ಹೋಗಿ ಮತದಾನಕ್ಕೆ ಮನೆಯಿಂದ ಕರ್ಕೊಂಬಂದು ಜನ ಮತ ಮಾಡ್ತಾರೆ. ಇದು ಈ ಬಾರಿಯ ನರಸಿಂಹರಾಜ ಚುನಾವಣೆ ಇದು ಜನತೆಯ ಚುನಾವಣೆ ಆಗ್ತದೆ. ಇನ್ನು ಎನ್ಆರ್ ಕ್ಷೇತ್ರದಲ್ಲಿ ಮುಸ್ಲಿಮ್ಸ್ ಅವರು ಮತ್ತು ಹಿಂದೂಗಳು ಒಂದು ಎರಡು ಪಂಗಡಗಳು ಹೆಚ್ಚಾಗಿರುವಂಥ ಜಾಗ ಎಲ್ಲೋ ಒಂದು ಕಡೆ ಈ ಸೋಮುಖವಾದತನ ಒಂದು ಕದಡುವಂಥ ಕೆಲಸ ಈಗಾಗಲೇ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಿದ್ದಾವೆ, ನೀವು ಅದನ್ನು ಏನು ಸರಿ ಮಾಡುವಂಥ ಪ್ರಯತ್ನ ಕೂಡ ಈಗ ಮಾಡ್ತೀರಾ ನೀವು? ಖಂಡಿತವಾಗಲೂ ನೋಡಿ, ನಾನು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದ ಏನು ಒಂದು ಸಂವಿಧಾನ ಇದೆ, ಆ ಸಂವಿಧಾನದಲ್ಲಿ ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು ಅನ್ನುವಂಥ ಆಶಯವನ್ನು ಅದನ್ನು ಇಟ್ಟುವಂಥವನು. ಬಾಬಾ ಸಾಹೇಬರ ಏನು ಸಂವಿಧಾನ ಇದೆ, ಅವರ ಆಶಯಗಳಿದೆ, ಆ ಆಶಯಗಳನ್ನು ಪ್ರಾಮಾಣಿಕವಾಗಿ ಈಡೇರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಎಲ್ಲ ಸಮುದಾಯಗಳು ಕೂಡ ಅತ್ಯಂತ ಬಡವರು, ಕಷ್ಟದಲ್ಲಿರುವಂಥವರು, ಧರ್ಮಕ್ಕಿಂತ ಮಿಗಿಲಾಗಿ ಇಲ್ಲಿ ಅಭಿವೃದ್ಧಿ ಬೇಕು, ವಿದ್ಯಾಭ್ಯಾಸ ಬೇಕು, ಜಾತಿ ಜಾತಿಯ ನೋಡಿಗೆ ಕಚ್ಚಾಟಕ್ಕಿಂತ ಈ ಕ್ಷೇತ್ರದ ಅಭಿವೃದ್ಧಿ ಮುಖ್ಯ ಆಗ್ತದೆ. ಹಾಗಾಗಿ ಈ ಜಾತಿಯ ವಿಂಗಡಣೆ ಮಾಡದೆ, ಧರ್ಮದ ವಿಂಗಡಣೆ ಮಾಡದೆ ಈ ಕ್ಷೇತ್ರದ ಅಭಿವೃದ್ಧಿಯನ್ನು ಯಾವ ರೀತಿ ಮಾಡಬೇಕು ಅದನ್ನೇ ನಾನು ಹೇಳಿದೆ. ಈ ಕ್ಷೇತ್ರದ 310,000 ಜನರು ಜಾತಿ ಮತ ಭೇದ ಇಲ್ಲದೆ ಅವರು ನನ್ನವರು, ಅವರಿಗಾಗಿ ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತೇನೆ.
ಇದಿಷ್ಟು ಅಬ್ದುಲ್ ಮಜೀದ್ ಅವರ ಮಾತಾಗಿತ್ತು. ಅಭಿವೃದ್ಧಿ ಅಜೆಂಡಾವನ್ನು ಇಟ್ಟುಕೊಂಡು ನಾನು ಜನರ ಬಳಿಗೆ ಹೋಗ್ತೇನೆ, ಓಟನ್ನು ಕೇಳ್ತೇನೆ ಅನ್ನೋದು, ಜೊತೆಗೆ ಜನಸಾಮಾನ್ಯರ ನಾಯಕನಾಗಿ ನಾನು ಕೆಲಸ ಮಾಡ್ತೇನೆ, ಯಾವುದೇ ರೀತಿಯ ಒಂದು ಪಕ್ಷದ ವಿರುದ್ಧವಾಗಿರ್ಬೋದು ಜನಾಂಗದ ವಿರುದ್ಧವಾಗಿರ್ಬೋದು ನಾನು ಕೆಲಸ ಮಾಡೋದಿಲ್ಲ ಅನ್ನೋದು ಈ ಅಬ್ದುಲ್ ಮಜೀದ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಶರತ್, ಎಸ್ಟೆಲ್ ಟಿವಿ, ಮೈಸೂರು.